ಸ್ನೇಹಿತರೆ ಚುನಾವಣೆಗಳಲ್ಲಿ ಮತವನ್ನು ಇ ವಿ ಎಮ್ನ ಮುಖಾಂತರ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನ ಮುಖಾಂತರ ಚಲಾವಣೆ ಮಾಡಿದಾಗ ತಾವು ಹಾಕಿರುವಂಥ ಮತವನ್ನು ಖಾತ್ರಿಪಡಿಸಿಕೊಳ್ಳುವಂತಹ ವಿ ವಿ ಪ್ಯಾಟ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇದು ಕೇವಲ ಮತದಾನ ಜಾಗೃತಿಗೆ ಸಂಬಂಧಿಸಿದಂಥ ವಿಡಿಯೋವಾಗಿದ್ದು ಸಂಪೂರ್ಣವಾಗಿ ವೀಕ್ಷಿಸಿ ಉಪಯೋಗ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಅವೆಲ್ಲರೂ ಮತ ಹಾಕಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ವೋಟಿಂಗ್ ಕಂಪಾರ್ಟ್ಮೆಂಟ್ನಲ್ಲಿ ಎರಡು ಮಷಿನ್ಗಳನ್ನು ನೋಡ್ತೀರಿ ಇದು ಬಂದು ವಿ ವಿ ಪ್ಯಾಟ್ ಅಂತ ಕರಿತೀವಿ ವೋಟರ್ ವೆರಿಫೈಯರ್ ಪೇಪರ್ ಆಡಿಟ್ ಟ್ರಯಲ್ ಅಂತೇಳಿ ಅದರ ಪಕ್ಕದಲ್ಲಿರುವಂಥದ್ದನ್ನು ಇ ವಿ ಎಮ್ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಸೊ ಒಬ್ಬ ವ್ಯಕ್ತಿ ಈ ಕಂಪಾರ್ಟ್ಮೆಂಟ್ನ ಒಳಗಡೆ ಬಂದ್ಬಿಟ್ಟು ತನಗೆ ಬೇಕಾದಂಥ ಅಭ್ಯರ್ಥಿಗೆ ಇ ವಿ ಎಮ್ ಮಷೀನ್ನಲ್ಲಿ ಅಭ್ಯರ್ಥಿಯ ಹೆಸರು ಚಿಹ್ನೆಯನ್ನು ನೋಡಿಕೊಂಡು ಅದರ ಮುಂಭಾಗದಲ್ಲಿರುವಂತಹ ಬಟನ್ ಏನಿದೆ ಅದನ್ನು ಪ್ರೆಸ್ ಮಾಡುವ ಮೂಲಕ ವೋಟನ್ನು ಹಾಕ್ತಾನೆ ಅಂತ ನಾವು ಗಮನಿಸಿರ್ತೀವಿ ಸೊ ಈ ಪ ವಿ ಎಮ್ ಮಷೀನ್ನ ಪಕ್ಕದಲ್ಲಿರುವಂತಹ ಈ ವಿ ಪ್ಯಾಟ್ ಏನಿದೆ ಅದು ತಾನು ಹಾಕಿರುವಂಥ ಅಭ್ಯರ್ಥಿಗೇ ಮತ ಹೋಗಿದೆಯಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳುವಂತಹ ಯಂತ್ರವಾಗಿದೆ ಉದಾಹರಣೆಗೆ ನಾವು ಇಲ್ಲಿ ಎಕ್ಸಾಂಪಲಾಗಿ ನೋಡೋದಾದರೆ ಒಬ್ಬ ವ್ಯಕ್ತಿ ಮತವನ್ನು ಚಲಾಯಿಸಲಿಕ್ಕೆ ಬಂದರು ಸೊ ತನ್ನ ಬೇಕಾದಂಥ ಅಭ್ಯರ್ಥಿ ಕ್ರಮ ಸಂಖ್ಯೆ ಎರಡಕ್ಕೆ ಆತ ಓಟನ್ನು ಮಾಡ್ತಾನೆ ಸೊ ಈ ವಿ ವಿ ಪ್ಯಾಟ್ನಲ್ಲಿ ನಾನು ಹಾಕಿರುವಂತಹ ಮತ ಅದೇ ವ್ಯಕ್ತಿಗೆ ಹೋಗಿದೆಯಾ ಅನ್ನೋದನ್ನು ನೋಡಬಹುದು ಸಂಖ್ಯೆ ಎರಡು ಅಲ್ಲಿ ಮೂರರಿಂದ ಐದು ಸೆಕೆಂಡ್ಗಳ ಕಾಲ ಈ ವಿ ಪ್ಯಾಟ್ ಮೆಷೀನ್ನಲ್ಲಿ ನಾವು ಹಾಕಿರುವಂತಹ ಅಭ್ಯರ್ಥಿಯ ಮತದ ಒಂದು ಚಿತ್ರ ಕಾಣಿಸ್ಕೊಳ್ಳುತ್ತೆ ಅದಾದ ನಂತರ ತಾನು ಹಾಕಿರುವಂತಹ ಆ ಮತದ ಚೀಟಿ ಏನಿದೆ ಅದು ಕಟ್ ಆಗಿ ಅದೇ ವಿ ವಿ ಪ್ಯಾಟ್ ಮೆಷೀನ್ನಲ್ಲಿ ಸಂಗ್ರಹವಾಗುತ್ತೆ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಮೇತ ಚಲಾಯಿಸಿರುವಂತಹ ಮತವನ್ನು ತಾನು ಹಾಕಿರುವಂಥ ಅಭ್ಯರ್ಥಿಗೇನೆ ಹೋಗಿದೆಯಾ ಅನ್ನುವಂಥ ನೋಡ್ಕೊಳ್ಳೋದಕ್ಕೋಸ್ಕರ ಇರುವಂತಹ ಯಂತ್ರವನ್ನು ವಿ ವಿ ಪ್ಯಾಟ್ ಅಂತ ಕರಿತೀವಿ ಇದು ಚುನಾವಣೆಗಳಲ್ಲಿ ಅತ್ಯಂತ ಉಪಯುಕ್ತವಾಗಿ ಬಳಕೆಯಾಗುವಂತಹ ಒಂದು ಯಂತ್ರವಾಗಿದೆ ಸೊ ಇದಾದ ನಂತರ ಪಕ್ಕದಲ್ಲಿ ಕೆಳಗಡೆ ವಿ ವಿ ಪ್ಯಾಟ್ನಲ್ಲಿ ಕೆಳಗಡೆ ನೋಡ್ಬೋದು ಇದನ್ನು ಡ್ರಾಪ್ ಬಾಕ್ಸ್ ಅಂತ ಕರಿತೀವಿ ಅಲ್ಲಿ ಪ್ರತಿಯೊಬ್ಬರು ಚಲಾಯಿಸಿರುವಂತಹ ಮತ ಮತದಾರರು ಚಲಾಯಿಸಿರುವಂತಹ ಮತ ಚೀಟಿಗಳು ಈ ಒಂದು ಡ್ರಾಪ್ ಬಾಕ್ಸ್ನಲ್ಲಿ ಸಂಗ್ರಹವಾಗಿರ್ತವೆ ಅದನ್ನು ಎಣಿಕೆ ಸಂದರ್ಭದಲ್ಲಿ ಕೌಂಟ್ ಮಾಡಲಿಕ್ಕೋಸ್ಕರ ಬಳಕೆಯನ್ನು ಮಾಡ್ಕೊಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಮತವನ್ನು ಚಲಾಯಿಸಬೇಕಾದ್ರೆ ವಿ ಪ್ಯಾಟ್ ಖಾತ್ರಿಪಡಿಸಿಕೊಳ್ಳುವಂತಹ ಯಂತ್ರವಾಗಿದೆ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ